ಮ್ಯಾಕ್ಸಿಮಮ್ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ಆದರೆ ಎಫ್ ಡಿ ದುಡ್ಡು ಇಡ್ತಾರೆ ಅಲ್ವಾ. ನೀವು ನೋಡಿರ್ಬೋದು ದೊಡ್ಡವರೆಲ್ಲ ಎಫ್ ಡಿಲಿ ಇಡ್ತಾರೆ. ಯಾಕೆ ಇಡ್ತಾರೆ ಎಫ್ ಡಿಲಿ? ನಮ್ಗೆ ಸೇಫ್ಟಿ ಇದೆ, ಜೊತೆಗೆ ನಿಮಗೆ ರೆಗ್ಯುಲರ್ ಇನ್ಕಮ್ ಬರುತ್ತೆ, ರೆಗ್ಯುಲರ್ ರಿಟರ್ನ್ಸ್ ಬರುತ್ತೆ. ನಾನು ಎಸ್ ಬಿ ಅಕೌಂಟ್ ಇಡಕ್ ಬದಲು ಮನೇಲಿ ಇಡಕ್ ಬದಲು ಎಫ್ ಡಿ ಇಟ್ಟರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ಎಫ್ ಡಿಲಿ ಇಡ್ತೀವಿ. ಆದರೆ ಈಗ ನಮ್ಮ ಗೌತಮ್ ಅದಾನಿ ಅವ್ರು ಏನು ಹೇಳ್ತಿದಾರಂದ್ರೆ, ನಿಮ್ಗೆ ಎಫ್ ಡಿಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತೀನಿ, 9.9% ತನಕ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ವಾವ್, ಸೂಪರ್ ಬಲ್ವಾ, ಫಿಕ್ಸ್ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಕೊಡಕ್ಕೆ ಸಾಧ್ಯ, ಅದು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ತಿಳ್ಕೊಳ್ಳೋಕೆ ಮುಂಚೆ ಫಸ್ಟ್ ನಾವು ಎನ್ ಸಿ ಡಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಎನ್ ಸಿ ಡಿ ಅಂದ್ರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಏನು ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂದ್ರೆ, ನಾನ್ ಕನ್ವರ್ಟಬಲ್ ಡಿಬೆಂಚರ್ ಅಂದ್ರೆ ಹೇಳಿದ್ರೆ ಇದನ್ನ ನೀವು ನಾನ್ ಕನ್ವರ್ಟಬಲ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲ್ಲ? ನೀವು ಎಕ್ವಿಟಿಗೆ, ಸ್ಟಾಕ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ನೀವೇನು ಹೂಡಿಕೆ ಮಾಡ್ತೀರಾ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದನ್ನ ನೀವು ಎಕ್ವಿಟಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅನ್ನೋದೇ ಎನ್ ಸಿ ಡಿ ನಾನ್ ಕನ್ವರ್ಟಬಲ್. ಕನ್ವರ್ಟಬಲ್ ಡಿಬೆಂಚರ್ಸ್ ಬೇರೆ ಇರುತ್ತೆ, ಅದ್ರ ಬಗ್ಗೆ ಇನ್ನೊಂದು ಸಮಾಧಾನ. ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂದ್ರೆ ಅದನ್ನ ನೀವು ಎಕ್ವಿಟಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನೀವು ಮಾಡಿದ ಹೂಡಿಕೆಗೆ ಅವರು ಸ್ವಲ್ಪ ಪರ್ಸೆಂಟೇಜ್ ದುಡ್ಡುಗಳನ್ನ ಕೊಡ್ತಾರೆ. ಅಥವಾ ಎಷ್ಟೋ 1% ಹೇಳ್ಬೋದು, ಕಂಪನಿ ರಿಲೀಸ್ ಮಾಡುತ್ತೆ, ನಾ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ಅಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಹೇಳ್ತಾರೆ. ಅಷ್ಟು ಪರ್ಸೆಂಟೇಜ್ನ ನೀವು ಅದರಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಓಕೆನಾ? ಅಷ್ಟು ಮಾಡ್ಬೋದು. ಅದು ಹೇಗೆ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ಇದು ಒಂದು ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ. ಸೊ ಎನ್ ಸಿ ಡಿಯಲ್ಲಿ ಎರಡು ಥರ ಬರ್ತದೆ, ಒಂದು ಸೆಕ್ಯೂರ್ಡ್ ಮತ್ತೆ ಇನ್ನೊಂದು ಅನ್ಸೆಕ್ಯೂರ್ಡ್ ಅಂತ ಹೇಳ್ತಾರೆ. ಸೆಕ್ಯೂರ್ಡ್ ಅಂದ್ರೆ ಅವರು ಕೊಡಬೇಕಾದ ದುಡ್ಡಿಗೆ ಸೆಕ್ಯೂರಿಟಿ ಇಟ್ಟಿರ್ತಾರೆ ಎಲ್ಲ ಒಂದ್ ಕಡೆ. ಅಥವಾ ಒಂದು ಸೇಬಿ ಹತ್ರ ಒಂದು ತೋರಿಸಿರ್ತಾರೆ, ನಾನು ನಿಮ್ಗೆ ಈ ನಾನು ನಿಮ್ಗೆ ಕೊಡಬೇಕಾದ ದುಡ್ಡಿನ ಸೆಕ್ಯೂರಿಟಿ ಇದೆ, ಡೋಂಟ್ ವರಿ ಅಂತ ಹೇಳಿರ್ತಾರೆ. ಅದಕ್ಕೆ ಸೆಕ್ಯೂರ್ಡ್ ಎನ್ ಸಿ ಡಿ ಅಂತಾನು ಹೇಳ್ತಾರೆ, ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಟೆನ್ಯೂರ್ ಇರುತ್ತೆ, 1 ವರ್ಷನೋ 2 ವರ್ಷನೋ ಅಥವಾ 3 ವರ್ಷನೋ 5 ವರ್ಷನೋ ಈ ಥರ ಒಂದು ಒಂದು ಟೆನ್ಯೂರ್ ಹೇಳಿರ್ತಾರೆ. ಆ ಪ್ರತಿಯೊಂದು ಟೆನ್ಯೂರ್ಗೆ ಇಷ್ಟಿಷ್ಟು ಬಡ್ಡಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದೊಂದು ನಾರ್ಮಲ್. ಪ್ಲಸ್ ಇಂಟ್ರೆಸ್ಟ್ ರೇಟ್ ಕೊಡೋದು ಕೂಡ ನಿಮಗೆ ಮಂತ್ಲಿ ಕೊಡ್ತೀನಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ ಕೊಡ್ತೀನಿ ಅಂತಲೂ ಅವ್ರು ಮುಂಚೆನೇ ಹೇಳ್ಬಿಟ್ಟಿರ್ತಾರೆ. ಸೊ ನಿಮಗೆ ಇಷ್ಟ ಬಂದಂಗೆ ನೀವೊಂದು ಆ ಒಂದು ಪೋರ್ಷನ್ ನೀವು ತೊಗೋಬೋದು ಬೇಕಿದ್ರೆ. ಸೊ ನೀವು ದುಡ್ಡು ಹೂಡಿಕೆ ಮಾಡ್ಬೇಕಾದ್ರೆ ನನಗೆ 2 ವರ್ಷಕ್ಕೆ ಹೂಡಿಕೆ ಮಾಡ್ತೀನಿ, ಇಯರ್ಲಿ ನಂಗೆ ಕೊಡು ಸಾಕು ಅಂದರೆ ಅದಕ್ಕೆ ಕರೆಕ್ಟಾಗಿ ಒಂದು ಪರ್ಸೆಂಟೇಜ್ ಬಡ್ಡಿ ಇರುತ್ತೆ, ಅದನ್ನು ನಿಮಗೆ ಕೊಡ್ತಾ ಇರ್ತಾರೆ ಈ ಎನ್ ಸಿ ಡಿಯಲ್ಲಿ. ಓಕೆನಾ? ಸೊ ಅದೊಂದು ವಿಷಯ ಆಗುತ್ತೆ. ಇದಕ್ಕೆ ನಿಮಗೆ ಕೆಲವು ರೇಟಿಂಗ್ಸ್ಗಳು ಕೊಡ್ತಾರೆ. ರೇಟಿಂಗ್ಸ್ ಕೊಡೋ ಕಂಪನಿಗಳು ಕ್ರಿಸಿಲ್ ಅಥವಾ ಕೇರ್ ಅಂತ ಹೇಳ್ತಾರೆ. ಸೊ ಕ್ರಿಸಿಲ್ ಅಥವಾ ಕೇರ್ ರೇಟಿಂಗ್ಗಳು AAA+ ಅಂದ್ರೆ ತುಂಬಾ ಸೆಕ್ಯೂರ್ಡ್, ಪರ್ಫೆಕ್ಟ್, ಏನು ಯೋಚನೆ ಮಾಡಬೇಡಿ, ಒಳ್ಳೆ ಕಂಪನಿ. ಏನು ಯೋಚನೆ ಮಾಡಬೇಡಿ ಅಂದ್ರೆ ನಿಮ್ಗೆ ಮೋಸನೇ ಆಗಲ್ಲ ಅಂತಲ್ಲ, ಅಂದ್ರೆ ಆಗೋ ಚಾನ್ಸಸ್ ತುಂಬಾ 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 ಕಮ್ಮಿ, ತುಂಬಾ ಸೇಫ್ಟಿ ಇದೆ ಅಂತ AAA ರೇಟಿಂಗ್ ಅಂತ ಹೇಳ್ತಾರೆ. ಆಮೇಲೆ ಅಥವಾ AA ರೇಟಿಂಗ್ ಅಂತ ಹೇಳ್ತಾರೆ, AA+ ಅಂತ ಹೇಳ್ತಾರೆ, ಅಥವಾ A+, B+ ಹಿಂಗೆಲ್ಲ ಕೆಲವು ರೇಟಿಂಗ್ಗಳು ಇರುತ್ತೆ. ಸೊ ನಮ್ಗೆ ಗೊತ್ತಿರೋಂಗೆ AAA ಮತ್ತೆ AA ಅನ್ನೋದು ತುಂಬಾ ಸೇಫ್ ಆಗಿರುತ್ತೆ, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಅದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಯಾವಾಗ ಸೇಫ್ಟಿ ಜಾಸ್ತಿ ಆಗುತ್ತೆ, ರಿಸ್ಕ್ ಆಗುತ್ತೆ, ರಿವಾರ್ಡ್ಗಳು ಕಮ್ಮಿ ಆದಂಗೆ ಸ್ವಲ್ಪ ಆಗುತ್ತೆ. ಸೊ ಈ ಥರ ಕೆಲವು ರೇಟಿಂಗ್ಗಳು ಕೊಡ್ತಾರೆ, ಒಂದು ಕ್ರಿಸಿಲ್ ಅಥವಾ ಒಂದು ಕೇರ್ ಅಂತ ಕೆಲವು ಕಂಪನಿಗಳು. ಆಮೇಲೆ ಇದನ್ನ ನೋಡಿ, ಇದೊಂದು ನಾನ್ ಕನ್ವರ್ಟಬಲ್ ಡಿಬೆಂಚರ್ ಆದ್ರೂ ಇದನ್ನ ನಾವು ಸೆಕೆಂಡ್ರಿ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡ್ಬೋದು. ಎನ್ ಎಸ್ ಸಿ ಮತ್ತೆ BSE ಅಲ್ಲಿ ನೀವು ಇದನ್ನ ಟ್ರೇಡ್ ಮಾಡ್ಬೋದು. ಈಗ ಕೊಂಡ್ಕೊಂಡ್ಬಿಡ್ತೀರಾ ಅದೊಂದು ಇದು ಒಂದು ಎನ್ ಸಿ ಡಿನ, ಅದನ್ನ ಕೊಂಡ್ಕೊಂಡ್ ಮೇಲೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ನೀವು ಅದನ್ನ ಟ್ರೇಡ್ ಮಾಡ್ಬೋದು, ಮಾರ್ಕೋಬೋದು. ಮಾರ್ಕೊಂಡ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ದುಡ್ಡನ್ನ ತಗೋಬೋದು. ಆಯ್ತಾ? ಅದಕ್ಕೆ ಬೇಕಾದಂತ ಒಂದು ಟ್ಯಾಕ್ಸ್ ಸಿಸ್ಟಮ್ ಇದೆ, ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ಬರುವ ಬಡ್ಡಿ ದರ ಏನಿದೆ, ಇದು ಎಫ್ ಡಿ ತರಾನೆ. ಎಫ್ ಡಿಲಿ ಬರುವ ಬಡ್ಡಿಗೂ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಈ ಎನ್ ಸಿ ಡಿಲಿ ಬರುವ ಬಡ್ಡಿ ಕೂಡ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಬಡ್ಡಿ ಕಟ್ಟಬೇಕು. ಸೊ 10% ಸ್ಲ್ಯಾಬ, 20% ಸ್ಲ್ಯಾಬ, 30% ಸ್ಲ್ಯಾಬ, ಅದ್ರ ಪ್ರಕಾರ ನೀವು ಅದಕ್ಕೆ ಬರುವ ಬಡ್ಡಿಯಲ್ಲಿ ನಿಮಗೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಕಸ್ಮಾತ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮಾರಿದಾಗ ನಿಮಗೆ ಲಾಭ ಬಂದರೆ, 1 ವರ್ಷದ ಒಳಗೆ ಬಂದರೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಬೇಕು. ಲಾಂಗ್ ಟರ್ಮ್ ಅಲ್ಲಿ ನೀವು ಅಂದ್ರೆ 1 ವರ್ಷ ಆದ್ಮೇಲೆ ಇದನ್ನ ಮಾರಿದ್ರೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಬೇಕು. ಆ ಎನ್ ಸಿ ಡಿ ಮಾರಿದ ದುಡ್ಡಿಗೆ ಬಡ್ಡಿ ದರಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಮಾರಿದ ದುಡ್ಡಿಗೆ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ. ಎನ್ ಸಿ ಡಿ ಎಲ್ಲರಿಗೂ ಎಷ್ಟು ಬೇಕೋ ಸಿಗಲ್ಲ. ಈಗ ಒಂದು ಕಂಪನಿ ಒಂದು ಇಶ್ಯೂ ಮಾಡಿರ್ತಾರೆ, ಅಂದರೆ ಇಷ್ಟು ಇಷ್ಟು ಎನ್ ಸಿ ಡಿಗಳನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಎಲ್ಲಾನು ಪಬ್ಲಿಕ್ ಕೊಡಲ್ಲ. ಕೆಲವು HNI ರಿಸರ್ವ್ ಮಾಡಿರ್ತಾರೆ, ಕೆಲವು ಕಾರ್ಪೊರೇಟ್ಗಳಿಗೆ ರಿಸರ್ವ್ ಮಾಡಿರ್ತಾರೆ, ಕೆಲವು ಫಂಡ್ ಹೌಸ್ಗಳಿಗೆ ರಿಸರ್ವ್ ಮಾಡಿರ್ತಾರೆ, ಕೆಲವು ಮಾತ್ರ ರೀಟೇಲ್ಸ್ಗೆ ರಿಸರ್ವ್ ಮಾಡಿರ್ತಾರೆ. ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸ್ ಇರುತ್ತೆ. ಯೂಶ್ವಲಿ ಇದು ಲಾಟರಿ ಸಿಸ್ಟಮ್, IPO ತರ ಅಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಅದು ಅವ್ರಿಗೆ ಬೇಕಾದಷ್ಟು ದುಡ್ಡು ಬಂದ ತಕ್ಷಣ ಆ ಎನ್ ಸಿ ಡಿ ಕ್ಲೋಸ್ ಮಾಡ್ತಾರೆ. ಸೊ ಈ ಥರ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀನಿ, ಎಷ್ಟು ಈಗ ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಅವರು ಮುಂಚೆನೆ ಹೇಳ್ಬಿಟ್ಟಿರ್ತಾರೆ ಮುಂಚೆನೆ. ಈಗ ಅದಾನಿ ಅವ್ರು ಏನ್ ಮಾಡ್ತಿದಾರೆ, ಅದಾನಿ ಅವರು ಒಂದು ಎನ್ ಸಿ ಡಿ ರಿಲೀಸ್ ಮಾಡ್ತಿದ್ದಾರೆ. ಈ ಎನ್ ಸಿ ಡಿ ನೀವು ಕೊಡ್ಕೋಬೇಕಾದ್ದು 4th September, ಅಂದ್ರೆ ಇವತ್ತಿನಿಂದ 17ನೇ ಸೆಪ್ಟೆಂಬರ್ ಸೆಪ್ಟೆಂಬರ್ ತನಕ ನೀವು ಈ ಎನ್ ಸಿ ಡಿನ ನೀವು ಯಾವಾಗ ಬೇಕಾದ್ರು ಕೊಂಡ್ಕೋಬಹುದು. ಒಂದು ಎನ್ ಸಿ ಡಿಗೆ 1,000 ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 80 ಲಕ್ಷ ಎನ್ ಸಿ ಡಿಗಳನ್ನ ಅವರು ಹೊರಬಿಡ್ತಿದ್ದಾರೆ. ಅವರ ಒಂದು ಸ್ಕೀಮ್ ಅದು 400 ಕೋಟಿ ಫಸ್ಟ್ ಕಲೆಕ್ಟ್ ಮಾಡಬೇಕು ಅಂತಿದ್ದಾರೆ ಫಸ್ಟ್ ಟ್ರಾಂಚ್ ಅಲ್ಲಿ. ಆಮೇಲೆ ಇನ್ಕ್ರೀಸ್ ಅಪ್ ಟು 800 ಕ್ರೋಸ್ ಅಂತ ಹೇಳ್ತಿದ್ದಾರೆ. ಸೊ 400 ಕೋಟಿಯಿಂದ 800 ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ.
ಈಗ ಹೊಸ ಒಂದು ಡೆಟ್ನ ತಗೋತಿದ್ದಾರೆ. ಇದು ಸೇಬಿ ಅಪ್ರೂವ್ಡ್ ಆಗಿ ಇದು ನಿಮಗೆ ಬಂದಿದೆ ಈಗ, ಓಕೆನಾ. ಸುಪ್ರೀಂ ಕೋರ್ಟಲ್ಲಿ ಒಂದು ಹಿಂಡನ್ಬರ್ಗ್ ಒಂದು ಪ್ರಾಬ್ಲಮ್ ಆದಾಗ ಅದು ಅವಾಗ ಕೂಡ ಒಂದು ಕೇಸ್ಗಳಿತ್ತು, ಅದೆಲ್ಲ ಸಾಲ್ವ್ ಮಾಡಿ ಕೇರ್ ಅಂತ ಸಂಸ್ಥೆ ಈ ಒಂದು ಎನ್ ಸಿ ಡಿಗೆ ಎ ಪ್ಲಸ್ ರೇಟಿಂಗ್ ಕೊಟ್ಟಿದೆ. ಡಬಲ್ ಎ ಪ್ಲಸ್ ಕೊಟ್ಟಿಲ್ಲ, ಟ್ರಿಪಲ್ ಎ ಪ್ಲಸ್ ಕೊಟ್ಟಿಲ್ಲ, ಎ ಪ್ಲಸ್ ರೇಟಿಂಗ್ ಕೊಟ್ಟಿದೆ. ಸೊ ಹಾಗಾಗಿ ಇದು ಯಾಕೆ ಎ ಪ್ಲಸ್ ಕೊಟ್ಟಿದೆ ಅಂದರೆ, ಇವರ ಒಂದು ಡೆಟ್ ಟು ಎಕ್ವಿಟಿ ರೇಷಿಯೋ ಏನಿದೆ 167% ಇದೆ. ಅಂದರೆ ತುಂಬ 100% ಇದ್ರೇ ತುಂಬ ಜಾಸ್ತಿ ಸಾಲ ಇದೆ ಅಂತ ಅರ್ಥ ಅವರು ಅವರ ಆಪರೇಷನ್ ಕೆಲಸಕ್ಕೆ, ಅಂದರೆ ಅವರ ಒಂದು ನಡೆಸಕ್ಕೆ. ಬಟ್ ಇವರು 167% ತುಂಬ ಜಾಸ್ತಿ ಡೆಟ್ ಇದೆ ಅನ್ನೋಕ್ಕೋಸ್ಕರ, ಒಂದು ಪ್ರಮಾಣದ ರಿಸ್ಕ್ ಇದೆ ಅನ್ನೋಕ್ಕೋಸ್ಕರ ಇವರು ಮಾಡಿದ್ದಾರೆ. ಬಟ್ ತೀರಿಸಬಹುದು ಇವ್ರನ್ನ ಅನ್ಕೊಂಡಿದ್ದಾರೆ. ಈ ಕಂಪನಿಯ ದೊಡ್ಡ ಸೈಜ್ ಇದು, ಆಲ್ಮೋಸ್ಟ್ $42 billion ಕಂಪನಿ ಇದು, $40-50 billion ಕಂಪನಿ. ಅಷ್ಟು ದೊಡ್ಡ ಕಂಪನಿಗೆ 400 crore 800 crore ತೀರಿಸೋದು ಈಸಿ. ತೀರಿಸಬಹುದು ಇವ್ರ ಅನ್ನೋಕ್ಕೋಸ್ಕರನೇ ಎ ಪ್ಲಸ್ ರೇಟಿಂಗ್ ಇವರು ಕೊಟ್ಟಿದ್ದಾರೆ, ಓಕೆನಾ. ಸೊ ಇವರು ಅದಾನಿ ಇವರು ರಿಲೀಸ್ ಮಾಡ್ತಿರೋದ್ರಲ್ಲಿ ಮೂರು ತರ ಎನ್ ಸಿ ಡಿಗಳು ರಿಲೀಸ್ ಮಾಡಿದ್ದಾರೆ. ಒಂದು 24 ತಿಂಗಳುಗಳು, ಅಂದರೆ 2 ವರ್ಷಕ್ಕೆ ಮೆಚ್ಯೂರ್ ಆಗೋದು. ಇನ್ನೊಂದು 36 ತಿಂಗಳಿಗೆ ಮೆಚ್ಯೂರ್ ಆಗೋದು. ಇನ್ನೊಂದು 60 ತಿಂಗಳಿಗೆ ಮೆಚ್ಯೂರ್ ಆಗೋದನ್ನ ಇವರು ರಿಲೀಸ್ ಮಾಡಿದ್ದಾರೆ. ಸೊ 24 ತಿಂಗಳು ಮಾಡಿರೋ ರಿಲೀಸ್ ಮಾಡಿರೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಇವ್ರು ಕೊಡ್ತಿರೋದು 9.25% ಅಷ್ಟು ರಿಟರ್ನ್ಸ್ ಕೊಡ್ತಿದ್ದಾರೆ. ಆನ್ಯುವಲ್ ಇಂಟ್ರೆಸ್ಟ್ ಇದು 24 ವರ್ಷಕ್ಕೆ 24 ತಿಂಗಳು ಮಾತ್ರ ಆನ್ಯುವಲ್ ಇಂಟ್ರೆಸ್ಟ್ ಕೊಡ್ತಾರೆ 9.25%. 36 ತಿಂಗಳಿಗೆ ನಿಮಗೆ ಕ್ವಾರ್ಟರ್ಲಿನೂ ಇದೆ ಪ್ಲಸ್ ಇಯರ್ಲಿನೂ ಇದೆ, ಸಾರಿ ಕ್ವಾರ್ಟರ್ಲಿ ಮತ್ತು ಇಯರ್ಲಿ ಇದೆ. ಇದಕ್ಕೆ 9.32% ಇಂದ 9.65% ತನಕ ಅವರು ಕೊಡ್ತಿದ್ದಾರೆ. ಪ್ಲಸ್ 60 ಮಂತ್ಸ್ ಎನ್ ಸಿ ಡಿನೂ ಇದೆ, ಇದಕ್ಕೆ 9.56% ಇಂದ 9.9% ತನಕ ರಿಟರ್ನ್ ಕೊಡ್ತಿದ್ದಾರೆ. ಡಿಪೆಂಡಿಂಗ್ ಆನ್ ನೀವು ಕ್ವಾರ್ಟರ್ಲಿ ಚೂಸ್ ಮಾಡ್ತೀರಾ, ಆನ್ಯುವಲ್ ಚೂಸ್ ಮಾಡ್ತೀರಾ, 6 ಮಂತ್ಸ್ ಚೂಸ್ ಮಾಡ್ತೀರಾ, ಅದ್ರ ಪ್ರಕಾರ ಇದು ಇಂಟ್ರೆಸ್ಟ್ ರೇಟ್ ವೇರಿಯೇಷನ್ ಆಗುತ್ತೆ. ಸೊ ಮಿನಿಮಮ್ ಆನ್ಯುವಲ್ ತಗೋತೀರಾ ಅಂದ್ರೂ ನೀವು 24 ಮಂತ್ಸ್ ಇರ್ತೀನಿ ಅಂದ್ರೆ 9.25% ನಿಮಗೆ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗ್ತದೆ, ಫಿಕ್ಸ್ ರಿಟರ್ನ್ ಸಿಗ್ತದೆ ನಿಮಗೆ ಆನ್ಯುವಲಿ ಕೊಡ್ತಾ ಇರ್ತಾರೆ ನೀವು ಎಷ್ಟೇ ದುಡ್ಡು ಇನ್ವೆಸ್ಟ್ ಮಾಡಿದ್ರು. ಸೊ ಇದು ಒಂದಿದು. ಸೊ ಇದು ಅಲಾಟ್ಮೆಂಟ್ ಬಂದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸ್ ಇರುತ್ತೆ ಎನ್ ಸಿ ಡಿಯಲ್ಲಿ. ಅಲಾಟ್ಮೆಂಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್, ಐ ಪಿ ಒ ತರ ನಿಮಗೆ ಇದು ಮಾಡಿ ಬಿಡ್ ಮಾಡಿ ತಗೊಳ್ಳೋದಲ್ಲ, ಫಸ್ಟ್ ಕಮ್ ಫಸ್ಟ್ ಬೇಸ್ ಮೇಲೆ ಇರುತ್ತೆ. ಅವ್ರು ದುಡ್ಡು ಬಂದ ತಕ್ಷಣ ಇವರು ಸಾಕು ಅಂತ ಇವರು ನಿಲ್ಲಿಸ್ಬಿಡ್ತಾರೆ. ಸೊ ಇವರು ಆಲ್ರೆಡಿ ಹೇಳಿದಂಗೆ ಇದೊಂದು ಸೆಕ್ಯೂರ್ಡ್ ಎನ್ ಸಿ ಡಿ, ಅದನ್ನು ರಿಲೀಸ್ ಮಾಡಿದ್ರು ಅನ್ಸೆಕ್ಯೂರ್ಡ್ ಅಲ್ಲ, ಸೆಕ್ಯೂರ್ಡ್ ಎನ್ ಸಿ ಡಿ. ಸೇಬಿಗೆ ಇವ್ರು ತೋರಿಸಿದ್ದಾರೆ ನನಗೆ ಇದಕ್ಕೆ 110% ಅಷ್ಟು ನಾನು ಸೆಕ್ಯೂರಿಟಿ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇದು ನಾನು 100% ಈಗ 400 crore ಕಲೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ 440 crore ಅಷ್ಟು ನಾನು ಸೆಕ್ಯೂರಿಟಿನ ಇಟ್ಟಿದ್ದೀನಿ. ಸೊ 400 crore ನಾನು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಸೆಕ್ಯೂರ್ಡ್ ಎನ್ ಸಿ ಡಿ. ಸೆಕ್ಯೂರ್ಡ್ ಎನ್ ಸಿ ಡಿ ಆದರೂ ಮೋಸ ಆಗಲ್ಲ ಅಂತಲ್ಲ, ಇದಕ್ಕೊಂದು ಕೆಲವು ರಿಸ್ಕ್ಗಳಿದೆ. ಏನು ರಿಸ್ಕ್ಗಳಿದೆ? ಅಕಸ್ಮಾತ್ ಅದಾನಿ ಕಂಪನಿ ಇನ್ ಸರ್ವಿಸ್ ಮಾಡೋಕ್ಕೆ ಆಗಲ್ಲ. ಸೊ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅದಕ್ಕೂ ಒಂದು ಕ್ಲಾಸ್ ಕೊಟ್ಟಿದ್ದಾರೆ, ನಾನು ಆಗಲಿಲ್ಲ ಅಂದ್ರೆ ನಾನು ಅಡಿಷನಲ್ 2% ಕೊಡ್ತೀನಿ ವರ್ಷ ವರ್ಷ, ನಾನು ಎಲ್ಲಿ ತನಕ ತೀರಿಸ್ತೀನಿ ಅಲ್ಲಿ ತನಕ ಇವರು 9.25% ಹೇಳಿದಲ್ಲ, ಪ್ಲಸ್ 2% ಎಕ್ಸ್ಟ್ರಾ ಕೊಡ್ತೀನಿ ನೆಕ್ಸ್ಟ್ ಮಂತ್ ತೀರಿಸೋಕ್ಕಾಗಿಲ್ಲ ಅಂತಾನು ಅದಾನಿ ಕಂಪನಿ, ಅದಾನಿ ಎಂಟರ್ಪ್ರೈಸ್ ಸೇಬಿಗೆ ಹೇಳಿದ್ದಾರೆ. ಸೊ ಅದೊಂದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ. ಸೊ ರಿಸ್ಕ್ಗಳೇನಿದೆ ಇದರಲ್ಲಿ, ಆಗಲೇ ಹೇಳಿದಂಗೆ ಡೆಟ್ ಟು ಎಕ್ವಿಟಿ ರೇಷೋ ತುಂಬ ಇದರಲ್ಲಿದೆ, ಸಾಲ ತುಂಬ ಆಲ್ರೆಡಿ ಇದೆ ಕಂಪನಿ ಮೇಲಿದೆ, ಬಟ್ ಸಾಲ ತೀರಿಸೋಕ್ಕೋಸ್ಕರ ಸಾಲ ಮಾಡ್ತೀರಂತ. ಸೊ ಅದಾನಿ ಅಕಸ್ಮಾತ್ ಇವ್ರ ಬಿಸ್ನೆಸ್ಗಳು ಚೆನ್ನಾಗಿ ನಡ್ಕೊಂಡು ಹೋದರೆ ಫ್ಯೂಚರಲ್ಲಿ ಮತ್ತೆ ಸಾಲ ಮಾಡಿ ನಮ್ಗೆ ಸಾಲ ತೀರಿಸ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅಥವಾ ಈ ಕಂಪ್ನಿ ತುಂಬ ಕ್ಯಾಶ್ ಚೆನ್ನಾಗಿ ಮತ್ತೆ ತೀರಿಸ್ತಾರಂತ ಗೊತ್ತಿಲ್ಲ. ದೊಡ್ಡ ಅಡ್ವಾಂಟೇಜ್ ಏನೀಗ ನಮಗೆ ಅಂದರೆ ನೋಡಿ, ಅಡ್ವಾಂಟೇಜ್ ಮತ್ತು ಹಾಕ್ತೀನಿ ಎನ್ ಸಿ ಡಿಗಳ ಬಗ್ಗೆ. ಅಡ್ವಾಂಟೇಜ್ ಏನಂದರೆ ಇದೊಂದು ಗ್ಯಾರಂಟಿಡ್ ರಿಟರ್ನ್. ನೀವೊಂದು ಸ್ಟಾಕ್ ಮಾರ್ಕೆಟ್ ತರ ಮೇಲೆ ಹೋಗಿ ಕೆಳಗೆ ಹೋಗಿ ಅದೆಲ್ಲ ತಲೆಗೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಇದೊಂದು ಗ್ಯಾರಂಟಿಡ್ ರಿಟರ್ನ್. ಅಕಸ್ಮಾತ್ ಅದರ ನೀವು ಕೊಟ್ಟರೆ ಎ ಪ್ಲಸ್ ರೇಟಿಂಗ್ ಇದೆ, ಸೆಕ್ಯೂರ್ಡ್ ಅಂತ ಹೇಳ್ತಿದ್ದಾರೆ, ಪ್ಲಸ್ ಇವರು 110% ಸೆಕ್ಯೂರಿಟಿ ಇಟ್ಟಿದೆ ಅಂತ ಹೇಳ್ತಾರೆ, 2% ಅಡಿಷನಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಹೇಳಿದ್ದಾರೆ. ಅಡ್ವಾಂಟೇಜ್ ಏನು, ಅಕಸ್ಮಾತ್ ಅವ್ರು ಕೊಟ್ಟರೆ ನಮಗೆ ಒಳ್ಳೆ ರಿಟರ್ನ್, 9.9% 9.25% ಅಂದರೆ 2 ಇಯರ್ಸ್ಗೆ ಅದು ಎಫ್ ಡಿಗಿಂತ ತುಂಬ ಜಾಸ್ತಿ ರಿಟರ್ನ್ಸ್ ಬರ್ತಾ ಇರ್ತಲ್ಲ, ಸೂಪರ್ ಡೂಪರ್ ಅನ್ಕೋಬಹುದು. ಪ್ಲಸ್ ಫಿಕ್ಸ್ಡ್ ರಿಟರ್ನ್ ಇರುತ್ತೆ, ಅದೊಂದು ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಏನು, ಈಗ ಆರ್ ಬಿ ಐ ಅವರು ರೇಟ್ಸ್ನೆಲ್ಲ ಡಿಕ್ರೀಸ್ ಮಾಡ್ತೀನಿ ಹೇಳಿದ್ದಾರೆ. ನಿಮ್ಮ ಎಫ್ ಡಿ ಅಕೌಂಟು ಅಂದರೆ ಎಲ್ಲ ಕಡೆ ಎಕನಾಮಿ ಚೆನ್ನಾಗ್ತಾ ಇದೆ, ಎಲ್ಲ ಪ್ರತಿಯೊಂದು ಚೆನ್ನಾಗ್ತಾ ಇದೆ, ಅಮೆರಿಕಾದಲ್ಲಿ ಕೂಡ 50 basis points ರಿಲೀಸ್ ಕಮ್ಮಿ ಆದಾಗ ನಮ್ಮ ಆರ್ ಬಿ ಐ ಕೂಡ ನಮ್ಮ ರೇಟ್ಸ್ಗಳನ್ನ ಅಂದರೆ ಎಫ್ ಡಿ ಬರುವಂಥ ರೇಟ್ಗಳನ್ನ ಕಮ್ಮಿ ಮಾಡಬಹುದು. ಕಮ್ಮಿ ಮಾಡಿದಾಗ ನಿಮಗೆ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟರೆ ನಿಮಗೆ ಇನ್ನೂ ಕಮ್ಮಿ ಬರುತ್ತೆ. ಇದರಲ್ಲಿ ಒಂದು ಫಿಕ್ಸ್ ಆಲ್ರೆಡಿ ಕಮಿಟೆಡ್ 9.25%ದಿಂದ ನಿಮಗೆ ಒಂದು ಜಾಸ್ತಿ ಒಂದು ರಿಟರ್ನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕ್ ಅಫ್ಕೋರ್ಸ್ ರಿಸ್ಕ್ ಇರುತ್ತೆ, ರಿಸ್ಕ್ ಇಲ್ಲ ಅಂದರೆ ನಿಮಗೆ ಇಷ್ಟೊಂದು ಜಾಸ್ತಿ ರಿಟರ್ನ್ಸ್ ಕೊಡ್ತಾ ಇರಲ್ಲ ಅವರು. ಸೊ ರಿಸ್ಕ್ ಏನು, ಅಕಸ್ಮಾತ್ ಅದಾನಿ ದಿವಾಲಿ ಆಗೋದ್ರೆ, ಅಕಸ್ಮಾತ್ ಹಿಂಡನ್ ಬರ್ಗ್ ಥರ ಏನಾದ್ರು ಬಂದು ದೊಡ್ಡ ಒಂದು ಕೇಸ್ ಆಗಿ ಅಡಾನಿ ಕಂಪ್ನಿನೇ ಮುಚ್ಚೋದ್ರೆ ಅಥವಾ ಒಂದು ಸರ್ವಿಸ್ ಮಾಡೋಕೆ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಸೆಕ್ಯೂರಿಟಿ ಇದೆ. ಆ ಸೆಕ್ಯೂರಿಟಿ ಏನು, ಆಲ್ರೆಡಿ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಬೆಲೆ ತುಂಬ ಜಾಸ್ತಿ ಆಗಿರುತ್ತೆ, ಆ ಸ್ಟಾಕ್ನ ಇದನ್ನೇ ತೋರಿಸ್ಬಿಟ್ಟು ನಾವು ಇಷ್ಟೊಂದು 110% ಕೊಟ್ಟಿದ್ದೀನಿ ತೋರಿಸ್ತಾ ಇದ್ರೆ, ಅಥವಾ ಸ್ಟಾಕ್ ಬೆಲೆ ಫುಲ್ ಚಲನ ಬಿದ್ದೋದ್ರೆ ಆ ಸೆಕ್ಯೂರಿಟಿ ಇಟ್ಟರು ಅಡ ಇಟ್ಟಿರೋದು ಅಕಸ್ಮಾತ್ ಅವ್ರಿಗೆ ಅಷ್ಟು ವ್ಯಾಲ್ಯೂ ಇಲ್ಲದೆ ಇರ್ಬೋದು. ಸೊ ಇದೆಲ್ಲ ಕೆಲವು ರಿಸ್ಕ್ಗಳಿದೆ. ಬಟ್ ಅದರ್ವೈಸ್ ನಿಮಗೆ ಅದಾನಿ ಒಂದು ಸಿಗುತ್ತೆ ಅಂದ್ಕೊಂಡ್ರೆ ಬೇಕಾದ್ರೆ ಒಂದು ನಾವು ಇದನ್ನು ಟ್ರೈ ಮಾಡ್ಬೋದು ಅನ್ಸ, ನೀವು ಅದನ್ನು ಟ್ರೈ ಕೂಡ ಮಾಡ್ಬೋದು ನೀವು ಬೇಕಿದ್ರೆ ಅಲ್ವಾ, ನಿಮಗೆ ಒಂದು ರಿಸ್ಕ್ ಕರೆಕ್ಟ್ ಅನ್ಸಿದ್ರೆ. ಸೊ ರಿಸ್ಕ್ ಕರೆಕ್ಟ್ ಅಲ್ಲ ಅಂದ್ರೆ ನಮಗೆ ಎಫ್ ಡಿ ಅಂತೂ ಇದ್ದೇ ಇದೆ. ಎಫ್ ಡಿಲಿ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ನಾವು ಜೀವನಗಳನ್ನ ಮಾಡ್ಬೋದು. ಸೊ ಇವ್ರು ಕೊಡ್ತಿರೋಂಥ ಒಂದು ರಿಟರ್ನ್ ಇನ್ಫ್ಲೇಷನ್ ಅಂತ ಜಾಸ್ತಿ ಇರೋದ್ರಿಂದ ಇದು ಒಂದು ಅಸೆಟ್ ಅಂತ ನಾವು ಅನ್ಕೋಬಹುದು. ಬಟ್ ಅಸೆಟ್ ರಿಸ್ಕ್ ಇದೆಯಾ? ಖಂಡಿತ ರಿಸ್ಕ್ ಇದೆ. ಸೊ ಎನ್ ಸಿ ಡಿ ಅಂದರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್. ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂದರೆ ನಿಮ್ಗೆ ಇದು ಗೊತ್ತಿರಲಿಲ್ಲ ಅಂದರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಜಾಸ್ತಿ ಓದಬೇಕು ಅಂದರೆ ಗೂಗಲ್ ಮಾಡಿ ತಿಳ್ಕೊಳ್ಳಿ, ಅಥವಾ ನಿಮ್ಮ ಕ್ವಶನ್ಸ್ಗಳು ಕೇಳಿ ಅದ್ರ ಬಗ್ಗೆ